श्री साई सच्चरिते अध्याय 33। ओम श्री साई नाथाय नमः। ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡಪಂತರು ಚೇಳು ಕಡಿತ ಮತ್ತು ಗ್ರಂಥಿ ಜ್ವರ ಗುಣವಾದುದು, ಜಾಮನೇರ ಪವಾಡ, ನಾರಾಯಣ ರಾವ್ ಅವರ ರೋಗ, ಅಪ್ಪ ಸಾಹೇಬ್ ಕುಲಕರ್ಣಿ, ಕಾಳಾಬುವ ಹರಿಭಾವು ಕರ್ಣಿಕ್ ಇವರ ಕಥೆಗಳನ್ನು ಹೇಳಿರುತ್ತಾರೆ. ಮಹಾಯೋಗಿಗಳ ದಯಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ. ಅವರೊಡನೆ ಆಡುವ ಸಾಮಾನ್ಯ ಸಂಭಾಷಣೆಯು ಸಹ ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವು ದೊರಕುವಂತೆ ಮಾಡುತ್ತದೆ. ಅದು ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ. ಅವರ ಋಣವನ್ನು ನಾವು ಜನ್ಮ ಜನ್ಮಾಂತರಗಳಲ್ಲಿಯೂ ತೀರಿಸಲಾಗುವುದಿಲ್ಲ. ಉಧಿಯ ಮಹಿಮೆ. ಬಾಬಾ ಅವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಂಡು ಬರುತ್ತಿದ್ದರೆಂದು ಆಗಲೇ ಹೇಳಿದ್ದೇನೆ. ಕಾಷ್ಟವನ್ನು ಅಗ್ನಿಕುಂಡ ಅಂದರೆ ಧ್ವನಿಯಲ್ಲಿ ಹಾಕಿ ಅದನ್ನು ಅನವರತವೂ ಬಾಬಾ ಉರಿಸುತ್ತಿದ್ದರು. ಈ ಧ್ವನಿಯ ಬೂದಿಯೇ ಊದಿ ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾ ಅವರು ಅವರಿಗೆ ಕೊಡುತ್ತಿದ್ದರು. ಬಾಬಾ ಅವರು ಈ ಊದಿಯಿಂದ ಏನನ್ನು ಸೂಚಿಸುತ್ತಾರೆ ಎಂಬುದನ್ನು ಈಗ ಪರ್ಯಾವಲೋಚಿಸೋಣ. ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದುದು ಎಂದು ಬಾಬಾ ತಿಳಿಸಿರುತ್ತಾರೆ. ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನು ಒಳಗೊಂಡ ಈ ದೇಹವು ಭೋಗಾಪೇಕ್ಷೆಗಳ ನಂತರ ನೆಲಕುರುಳಿ ಬೂದಿಯಾಗುವುದು ಖಂಡಿತ. ಇದನ್ನು ಜ್ಞಾಪಿಸುವುದರ ಸಲುವಾಗಿಯೇ ಬಾಬಾ ಅವರು ಊದಿ ಹಂಚುತ್ತಿದ್ದರು. ಬ್ರಹ್ಮನೊಬ್ಬನೇ ನಿತ್ಯನು, ಈ ಪ್ರಪಂಚವು ಅನಿತ್ಯವಾದುದು. ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾಪಿತರಾಗಲಿ ಪತ್ನಿಯಾಗಲಿ ಯಾರೂ ನಮ್ಮವರಲ್ಲ. ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದೆವು, ಹೋಗುವಾಗಲೂ ಒಬ್ಬರೇ ಹೋಗುತ್ತೇವೆ ಎಂದು ಬಾಬಾ ತಿಳಿಸುತ್ತಾರೆ. ಉದಿಯಿಂದ ಬಾಬಾ ಅವರು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣ ಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿದೆ. ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನು ವಿರಕ್ತಿಯನ್ನು ಈ ಉದಿ ಮತ್ತು ದಕ್ಷಿಣೆಯ ರೂಪದಿಂದ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನಪಟ್ಟರು. ಉದಿಯು ವಿವೇಚನೆಯನ್ನು ದಕ್ಷಿಣ ವಿರಕ್ತಿಯನ್ನು ಉಪದೇಶಿಸುತ್ತದೆ, ದಕ್ಷಿಣೆಯು ವಿರಕ್ತಿಯನ್ನು ಉಪದೇಶಿಸುತ್ತದೆ. ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದರೆ ಇವೆರಡೂ ಅತ್ಯವಶ್ಯಕ. ಸಾಯಿಬಾಬಾ ಅವರ ಭಕ್ತರಿಂದ ದಕ್ಷಿಣೆ ಕೇಳಿ ತೆಗೆದುಕೊಂಡು ಅವರು ಹೋಗುವಾಗ ಉದಿ ಕೊಟ್ಟು ಕಳಿಸುತ್ತಿದ್ದರು. ಸ್ವಲ್ಪ ಉದಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವದಿಸುತ್ತಿದ್ದರು. ಬಾಬಾ ಅವರು ಕೆಲವು ಸಲ ಆನಂದ ಭರಿತರಾಗಿ ಉದಿಯನ್ನು ಕುರಿತು ಹಾಡುತ್ತಿದ್ದರು. ರಮತೆ ರಾಮ ಓಜಿ ಓಜಿ ಉದಿಯಾಕೆ ಗುಣಿಯಲಾಓಜಿ ಎಂದು ಸ್ಪಷ್ಟವಾಗಿಯೂ ಮಧುರವಾಗಿಯೂ ಬಾಬಾ ಹಾಡುತ್ತಿದ್ದರು. ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪ. ಇದಕ್ಕೆ ವ್ಯವಹಾರಿಕ ಅರ್ಥವೂ ಸಹ ಉಂಟು. ಇದರಿಂದ ಸಂಪತ್ತು, ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುರಿಗಳೆಲ್ಲವನ್ನೂ ಹೊಂದಬಹುದಾಗಿದೆ. ಈಗ ಉದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ. ನಾಸಿಕದ ಶ್ರೀ ನಾರಾಯಣ ರಾವ್ ಜಾನಿ ಅವರು ಬಾಬಾ ಅವರ ಭಕ್ತರಾಗಿದ್ದರು. ಇವರು ಬಾಬಾ ಅವರ ಮತ್ತೊಬ್ಬ ಭಕ್ತರಾದ ಶ್ರೀ ರಾಮಚಂದ್ರ ವಾಮನ್ ಮೋಡಕ್ ಎಂಬವರ ಕೈಕೆಳಗೆ ಕೆಲಸ ಮಾಡುತ್ತಿದ್ದರು. ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರಡಿಗೆ ಬಂದರು. ಆಗ ಬಾಬಾ ಅವರು ಬೇರೆಯವರ ನೌಕರಿ ಕೆಲಸ ಮಾಡುವುದು ಸಾಕು, ನಿನ್ನ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದು ಹೇಳಿದರು. ನಂತರ ಕೆಲವು ದಿನಗಳ ನಂತರ ಬಾಬಾ ಅವರ ಮಾತು ನಿಜವಾಯಿತು. ಮೋಡಕ್ ಅವರ ನೌಕರಿ ಬಿಟ್ಟು ನಾರಾಯಣ ರಾವ್ ಸ್ವತಃ ಆನಂದಾಶ್ರಮ ಎಂಬ ಹೋಟೆಲ್ ಅನ್ನು ಆರಂಭಿಸಿದರು. ಅದು ಬಹಳ ಚೆನ್ನಾಗಿ ನಡೆಯಿತು. ಒಂದು ದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು, ನೋವು ಬಲವಾಯಿತು. ಉದಿಯು ಇಂಥ ಸಂದರ್ಭದಲ್ಲಿ ಬಹಳ ಗುಣಕಾರಿ. ಅದನ್ನು ಚೇಳು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದರೆ ಬೇಗನೆ ಗುಣವಾಗುವುದು. ಇದನ್ನರಿತ ನಾರಾಯಣ ಜಾನಿ ಉದಿಯನ್ನು ಹುಡುಕಿ ವಿಫಲರಾದರು. ಆಗ ಬಾಬಾ ಅವರ ಫೋಟೋದ ಮುಂದೆ ಹೋಗಿ ಅಲ್ಲಿ ಉರಿಯುತ್ತಿದ್ದ ಊದುಬತ್ತಿಯನ್ನು ತೆಗೆದುಕೊಂಡು ಬಾಬಾ ಅವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಉದಿ ಎಂದು ಭಾವಿಸಿ ಚೇಳು ಕಡಿದ ಭಾಗಕ್ಕೆ ಹಚ್ಚಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಅವರ ಸ್ನೇಹಿತರಿಗೆ ಗುಣವಾಯಿತು. ಗ್ರಂಥಿ ಜ್ವರ. ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಅಂಟಿದೆ ಎಂದು ತಿಳಿಯಿತು. ಅವನ ಹತ್ತಿರ ಆಗ ಉದಿ ಇರಲಿಲ್ಲ. ಅದಕ್ಕೋಸ್ಕರ ನಾನಾ ಸಾಹೇಬರಿಗೆ ಹೇಳಿ ಕಳಿಸಿದರು. ಈ ಸುದ್ದಿ ನಾನಾ ಅವರಿಗೆ ಠಾಣಾ ರೈಲ್ವೆ ಸ್ಟೇಷನ್ ನಿಲ್ದಾಣದ ಬಳಿ ಗೊತ್ತಾಯಿತು. ಆಗ ಅವರ ಹತ್ತಿರವೂ ಉದಿ ಇರಲಿಲ್ಲ. ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಸ್ನೇಹಿತರಿಗೆ ಕೊಟ್ಟರು. ಅವರು ಅದನ್ನು ತೆಗೆದುಕೊಂಡು ತನ್ನ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ನಿಲ್ದಾಣದಲ್ಲಿ
ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದಾಗಿನಿಂದ ಮಗಳಿಗೆ ಗುಣ ಬರುತ್ತಿದ್ದದನ್ನು ಕೇಳಿ ಆನಂದ ಪರವಶರಾದರು. ಜಾಮ್ನೇರ್ ಪವಾಡ. ಶಿರಡಿಯಿಂದ 100 ಮೈಲು ದೂರದಲ್ಲಿರುವ ಖಾಂದೇಶ್ ಜಿಲ್ಲೆಯ ಜಾಮ್ನೇರ್ದಲ್ಲಿ ಸುಮಾರು 1904-5ರಲ್ಲಿ ಶ್ರೀ ನಾನಾ ಸಾಹೇಬ್ ಚಾಂದೂರ್ಕರ್ ಮಾಮಲೆದಾರರಾಗಿದ್ದರು. ಅಲ್ಲಿ ಅವರ ಮಗಳಾದ ಮೈನಾತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟು 4-5 ದಿನಗಳಿಂದ ನರಳುತ್ತಿದ್ದಳು. ನಾನಾ ಅವಳಿಗೆ ಅನೇಕ ಔಷಧ ಕುಡಿಸಿದರೂ ಗುಣವಾಗಲಿಲ್ಲ. ಆಗ ಬಾಬಾ ಅವರು ನಿಧಾನಿಸಿ ಅವರ ಸಹಾಯ ಬೇಡಿದರು. ಆಗ ಶಿರಡಿಯಲ್ಲಿ ಬಾಪುಗೇರ್ ಬುವಾ ಎಂಬ ಗೋಸಾವಿ ಖಾಂದೇಶಕ್ಕೆ ಹೊರಡಲು ಸಿದ್ಧನಾಗಿದ್ದನು. ಬಾಬಾ ಅವನನ್ನು ಕರೆದು ದಾರಿಯಲ್ಲಿ ಜಾಮನೇರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಉದಿಯನ್ನು ಮತ್ತು ಆರುತಿಯನ್ನು ನಾನಾ ಸಾಹೇಬರಿಗೆ ಕೊಡು ಎಂದನು. ಬಾಪುಗೀರ್ ಬೌವಾ ತಮ್ಮ ಹತ್ತಿರ ಕೇವಲ 2 ರೂಪಾಯಿಗಳಿದ್ದು ಜಳಗಾಂವ್ ತನಕ ಮಾತ್ರ ಪ್ರಯಾಣ ಬೆಳೆಸಬಹುದೆಂದು, ಅಲ್ಲಿಂದ 30 ಮೈಲಿಗಳಿರುವ ಜಾಮನೇರಿಗೆ ಹೋಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು. ಅದಕ್ಕೆ ಬಾಬಾ, ಹೆದರಬೇಡ, ಎಲ್ಲವೂ ಸರಿ ಹೋಗುತ್ತದೆ ಎಂದರು. ಆಗ ಬಾಬಾ ಅವರು ಶ್ಯಾಮ್ ಅವರನ್ನು ಕರೆದು ಬೇಗ ಆರತಿ ಬರೆಯುವಂತೆ ಹೇಳಿ, ಮಾಧವ್ ಅಡ್ಕರ್ ಅವರ ಬರೆದಿರುವ ಪ್ರಸಿದ್ಧ ಆರತಿ, ಅದರ ಪ್ರತಿಯನ್ನು ಊದಿಯೊಂದಿಗೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಹೇಳಿದರು. ಬಾಬಾ ಅವರ ಮಾತಿನಲ್ಲಿ ಪೂರ್ಣ ನಂಬಿಕೆ ಇಟ್ಟು ಬಾಪುಗೀರ್ ಅವರು ಜಳಗಾಂವಕ್ಕೆ ರಾತ್ರಿ 2 ಗಂಟೆಗೆ ಬಂದರು. ಆಗ ಅವರ ಹತ್ತಿರ 2 ಅಣೆಗಳು ಮಾತ್ರ ಇದ್ದವು. ಅಷ್ಟು ಹೊತ್ತಿಗೆ ಸರಿಯಾಗಿ, ಬಾಪುಗೀರ್ ಬುವಾ ಎಂಬುವರಾರು ಎಂದು ಕೇಳುತ್ತಾ ಒಬ್ಬ ಸಿಪಾಯಿ ಬಂದನು. ಆಗ ಬಾಪುಗೀರ್ ಅವರು ಅವನ ಕಡೆಗೆ ನೋಡಿ ತಾವೇ ಬಾಪುಗೀರರೆಂದು ಹೇಳಿದರು. ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳಿಸಲ್ಪಟ್ಟಿದ್ದೇನೆಂದು ಹೇಳಿ ಗೋಸಾವಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುದುರೆಗಳನ್ನು ಕಟ್ಟಿದ ಟಾಂಗಾದಲ್ಲಿ ಕೂಡಿಸಿಕೊಂಡು ಹೊರಟನು. ಟಾಂಗಾ ಜೋರಾಗಿ ಹೊರಟಿತು. ಬೆಳಗು ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬಂದರು. ಸಿಪಾಯಿ ಕುದುರೆಗಳಿಗೆ ನೀರು ಕುಡಿಸಲು ಬಿಚ್ಚಿ ಹಳ್ಳಕ್ಕೆ ಒಯ್ದನು. ನಂತರ ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪುಗೀರ್ ಅವರಿಗೆ ಊಟ ಮಾಡಲು ಹೇಳಿದನು. ಅವನ ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಅವನು ಮಹಮ್ಮದೀಯನೆಂದು ಗೋಸಾವಿ ಭಾವಿಸಿ ಅನುಮಾನಿಸಲು, ಅವನು ತಾನು ಹಿಂದೂ ಎಂದು ನಾನಾ ಅವರೇ ಆಹಾರ ಕಳಿಸಿದ್ದಾರೆಂದು ಹೇಳಿದನು. ನಂತರ ಇಬ್ಬರು ಉಪಹಾರ ಮಾಡಿ ಪುನಃ ಹೊರಟರು. ಸೂರ್ಯೋದಯಕ್ಕೆ ಜಾಮ್ನೇರ್ ಮುಟ್ಟಿದರು. ಆಗ ಬಾಪುಗೀರ್ ಮೂತ್ರ ವಿಸರ್ಜನೆಗೆ ಹೋದರು. ಅವರು ಪುನಃ ಬಂದು ನೋಡುವಷ್ಟರಲ್ಲಿ ಟಾಂಗಾ ಅಥವಾ ಸಿಪಾಯಿ ಯಾರೂ ಇರಲಿಲ್ಲ. ನಂತರ ನಾನಾ ಅವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಶಿರಡಿಯ ಬಾಪುಗೀರಾರೆಂದು, ಬಾಬಾ ಅವರು ಉದಿ ಮತ್ತು ಆರತಿಯನ್ನು ಕೊಟ್ಟು ಕಳಿಸಿದ್ದಾರೆಂದು ಹೇಳಿ ಅವರ ಕೈಗಿತ್ತರು. ಆಗ ಶ್ರೀಮತಿ ಮೈನಾತಾಯಿಗೆ ನೋವು ಬಲವಾಗಿತ್ತು. ಕೂಡಲೇ ಉದಿಯನ್ನು ನೀರಿಗೆ ಹಾಕಿ ಅವಳಿಗೆ ಕುಡಿಸಲಾಯಿತು. ಆರತಿ ಹಾಡಿದರು. ಬಾಬಾ ಅವರ ಸಹಾಯ ಬಹಳ ಸಮಯೋಚಿತವಾಗಿದೆ ಎಂದರು. ಸ್ವಲ್ಪ ಹೊತ್ತಿನಲ್ಲಿಯೇ ಮೈನಾತಾಯಿಗೆ ನಿರ್ವಿಘ್ನ ಪ್ರಸೂತಿಯಾಯಿತು. ನಂತರ ಗೋಸಾವಿ ನಾನಾ ಸಾಹೇಬರನ್ನು ಕುರಿತು, ನೀವು ಸಿಪಾಯಿ ಮತ್ತು ಟಾಂಗಾ ಕಳಿಸಿದ್ದಕ್ಕೆ ನನ್ನ ಅಭಿನಂದನೆಗಳು ಎಂದರು. ಆಗ ನಾನಾ ಅವರು ಅಚ್ಚರಿಗೊಂಡು, ಶಿರಡಿಯಿಂದ ಯಾರು ಬರುವುದೇ ನನಗೆ ಗೊತ್ತಿರಲಿಲ್ಲ, ನಾನು ಯಾರನ್ನು ಕಳಿಸಲಿಲ್ಲವಲ್ಲ ಎಂದರು. ಇದು ಎಂತಹ ಪವಾಡ! ಭಕ್ತ ನಾರಾಯಣ ರಾವ್ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ 2 ಬಾರಿ ಸಾಯಿಬಾಬಾ ಅವರ ದರ್ಶನ ಪಡೆಯುವ ಸುಯೋಗ ಲಭಿಸಿತು. 1918ರಲ್ಲಿ ಬಾಬಾ ಅವರ ಸಮಾಧಿಯಾದ ನಂತರ 3 ವರ್ಷದ ಮೇಲೆ ಅವರು ಪುನಃ ಶಿರಡಿಗೆ ಬರಲು ಪ್ರಯತ್ನ ಪಟ್ಟರು, ಸಾಧ್ಯವಾಗಲಿಲ್ಲ. ಬಾಬಾ ಅವರ ಮಹಾಸಮಾಧಿಯಾದ 1 ವರ್ಷದೊಳಗಾಗಿ ನಾರಾಯಣ ರಾವ್ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು. ಅನೇಕ ಔಷಧಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ. ಆಗ ಒಂದು ರಾತ್ರಿ ಬಾಬಾ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಚಿಂತೆಯನ್ನು ಬಿಡು, ನಾಳೆಯಿಂದಲೇ ಗುಣವಾಗುತ್ತದೆ, ಇನ್ನೊಂದು ವಾರದಲ್ಲಿ ನೀನು ಕುಳಿತುಕೊಳ್ಳಲು ಸಮರ್ಥನಾಗುವೆ ಎಂದರು. ಕನಸು ನನಸಾಯಿತು. ಬಾಬಾ ಅವರು ದೇಹ ನಿಮಿತ್ತ ಜೀವಂತವಾಗಿದ್ದರೆ ಅಥವಾ ಅದನ್ನು ತ್ಯಜಿಸಿದ ನಂತರ ಕಾಲವಾದರೆ, ಇಲ್ಲ, ಅವರು ನಿತ್ಯರು, ಮೃತ್ಯುಂಜಯರು. ಯಾರಾದರೂ ಅವರನ್ನು ಒಂದು ಸಲ ಮನಸಾರೆ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯವೆಸಗುತ್ತಾರೆ. ಅಪ್ಪ ಸಾಹೇಬ್ ಕುಲಕರ್ಣಿ. 1917ರಲ್ಲಿ ಅಪ್ಪ ಸಾಹೇಬ್ ಕುಲಕರ್ಣಿ ಅವರ ಸರದಿ ಸಮಯ ಬಂದಿತ್ತು. ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಯಿತು. ಅಂದಿನಿಂದ ಅವರು ಬಾಳಾಸಾಹೇಬ್ ಭಾಟೆಯವರು ಕೊಟ್ಟ ಬಾಬಾ ಅವರ ಫೋಟೋ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು. ಪ್ರತಿದಿನವೂ ಫೋಟೋಕ್ಕೆ ಗಂಧ, ಪುಷ್ಪ, ನೈವೇದ್ಯ ಅರ್ಪಿಸುತ್ತಿದ್ದರು. ಅವರು ಯಾವಾಗಲೂ ಬಾಬಾ ಅವರನ್ನೇ ಯವೈಕ್ಯದೆ ನೋಡುತ್ತಿದ್ದರು. ಬಾಬಾ ಅವರಿಗೆ ಅವರ ಫೋಟೋ ಶ್ರದ್ಧೆಯಿಂದ ನೋಡಿದರೆ ಅವರನ್ನು ಪ್ರತ್ಯಕ್ಷ ನೋಡಿದಂತೆಯೇ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಕೆಳಕಂಡ ಕಥೆ ಇದನ್ನು ಉದಾಹರಿಸುತ್ತದೆ.
ಮುಂಬಯಿಯ ಭಜನಕಾರರಾದ ಬಾಳಾಬುವಾ ಸುತಾರ್ ಎಂಬುವರು ಮೊಟ್ಟ ಮೊದಲು 1917ರಲ್ಲಿ ಶಿರಡಿಗೆ ಬಂದರು. ಅವರು ಬಾಬಾ ಅವರಿಗೆ ನಮಸ್ಕರಿಸಿದಾಗ, ಬಾಬಾ, ಇವನನ್ನು ನಾನು 4 ವರ್ಷಗಳಿಂದಲೂ ಬಲ್ಲೆ ಎಂದರು. ಶಿರಡಿಗೆ ಅದೇ ಅವರ ಮೊದಲ ಭೇಟಿಯಾಗಿದ್ದರಿಂದ ಬಾಳಾಬುವಾ ಅವರಿಗೆ ಆಶ್ಚರ್ಯವಾಯಿತು. ಯೋಚಿಸತೊಡಗಿದರು. ಅನಂತರ 4 ವರ್ಷಗಳ ಹಿಂದೆ ಸಾಯಿಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದು ಅವರಿಗೆ ಜ್ಞಾಪಕಕ್ಕೆ ಬಂತು. ಆಗ ಅವರಿಗೆ ಬಾಬಾ ಅವರ ಮಾತುಗಳ ಅರ್ಥವಾಯಿತು. ಆಗ ಅವರು, ಸಂತರು ಎಂಥ ಜ್ಞಾನಿಗಳು, ಸರ್ವಾಂತರ್ಯಾಮಿಗಳು, ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ. ನಾನು ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದೆ. ಶ್ರದ್ಧೆ ಭಕ್ತಿಯಿಂದ ಅವರ ಫೋಟೋ ನೋಡಿದರೆ ಅವರನ್ನು ಸ್ವಂತ ನೋಡಿದಂತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಈಗ ಮತ್ತೆ ಅಪ್ಪಾಸಾಹೇಬ್ ಕುಲಕರ್ಣಿ ಅವರ ಕಥೆ. ಅವರು ಠಾಣಾದಲ್ಲಿ ಇದ್ದಾಗ ಭಿವಂಡಿಗೆ ಆಗಾಗ್ಗೆ ಹೋಗಬೇಕಾಗಿತ್ತು. ಹೋದರೆ ಒಂದು ವಾರದ ತನಕ ಹಿಂದಿರುಗುತ್ತಿರಲಿಲ್ಲ. ಈ ರೀತಿ ಠಾಣಾದಿಂದ ಅವರು ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು. ಮಧ್ಯಾಹ್ನದ ಸಮಯ ಫಕೀರನೊಬ್ಬನು ಅಪ್ಪಾಸಾಹೇಬರ ಮನೆಗೆ ಬಂದನು. ಅವನ ರೂಪರೇಖೆಗಳು ಬಾಬಾ ಅವರ ಫೋಟೋ ಹೋಲುತ್ತಿದ್ದವು. ಆಗ ಕುಲಕರ್ಣಿಯವರ ಮಕ್ಕಳು, ನೀವು ಶಿರಡಿಯ ಸಾಯಿಬಾಬಾ ಏನು ಎಂದು ಕೇಳಿದರು. ಅದಕ್ಕೆ ಫಕೀರನು, ಅಲ್ಲ ಅಲ್ಲ, ನಾನು ಅವರ ಶಿಷ್ಯ. ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿದ್ದಾರೆ ಎಂದನು. ನಂತರ ದಕ್ಷಿಣೆ ಕೇಳಿದನು. ಶ್ರೀಮತಿ ಕುಲಕರ್ಣಿ ಅವರು ಅವನಿಗೆ 1 ರೂಪಾಯಿ ಕೊಟ್ಟರು. ಆಗ ಅವನು ಅವರಿಗೆ ಒಂದು ಊದಿ ಪೊಟ್ಟಣವನ್ನು ಕೊಟ್ಟು, ಪ್ರತಿದಿನವೂ ಬಾಬಾ ಅವರ ಫೋಟೋದ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು. ಅಪ್ಪ ಸಾಹೇಬರ ಕುದುರೆಗೆ ಬಹಳ ಕಾಯಿಲೆ ಆಗಿದ್ದರಿಂದ ಅವರು ಭಿವಂಡಿಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಲಿಲ್ಲ. ಆದುದರಿಂದ ಅವರು ಮನೆಗೆ ಬಂದರು. ಪತ್ನಿಯಿಂದ ಫಕೀರನ ವಿಷಯವೆಲ್ಲವೂ ತಿಳಿಯಿತು. ಆಗ ಹೆಂಡತಿಗೆ ಫಕೀರನಿಗೆ 1 ರೂಪಾಯಿ ದಕ್ಷಿಣೆ ಕೊಟ್ಟದನ್ನು ತಿಳಿಸಿದಳು. ಆಗ ಅಪ್ಪ, ನಾನಿದ್ದರೆ 10 ರೂಪಾಯಿಗಳಕ್ಕಿಂತ ಕಡಿಮೆ ದಕ್ಷಿಣೆ ಕೊಡುತ್ತಿರಲಿಲ್ಲ ಎಂದರು. ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕಲು ಹೊರಟರು. ಅವನು ಸಿಗಲಿಲ್ಲ. ಬರೀ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾ ಹೇಳಿದ್ದನ್ನು ಸ್ಮರಿಸಿಕೊಂಡು ಊಟ ಮಾಡಿದರು. ಊಟವಾದ ನಂತರ ಕುಲಕರ್ಣಿಯವರು ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತ ಚಿತ್ರೆಯವರೊಡನೆ ಹೊರಟರು. ಆಗ ಫಕೀರನೊಬ್ಬನು ಇವರ ಹತ್ತಿರ ಬಂದನು. ಅವನು ಬಾಬಾ ಅವರನ್ನೇ ಹೋಲುತ್ತಿದ್ದನು. ಅವನು ಇವರ ಹತ್ತಿರ ಬಂದು ದಕ್ಷಿಣೆಗೋಸ್ಕರ ಕೈ ಚಾಚಿದನು. ಕುಲಕರ್ಣಿಯವರು 1 ರೂಪಾಯಿ ಕೊಟ್ಟರು. ಪುನಃ ಕೇಳಿದನು, 2 ರೂಪಾಯಿ ಕೊಟ್ಟರು. ಅವನಿಗೆ ಇನ್ನೂ ಬೇಕಾದಿತ್ತು. ಆದ್ದರಿಂದ ಮತ್ತೆ ಮತ್ತೆ ಕೈ ಚಾಚುತ್ತಲೇ ಇದ್ದನು. ಆಗ ಚಿತ್ರೆಯವರಿಂದ 3 ರೂಪಾಯಿ ಸಾಲ ತೆಗೆದುಕೊಂಡು ಕೊಟ್ಟರು. ಹೀಗೆ ಒಟ್ಟು 9 ರೂಪಾಯಿಗಳನ್ನು ಕೊಟ್ಟರು. ಆದರೂ ಅವನಿಗೆ ತೃಪ್ತಿಯಾಗುವಂತೆ ತೋರಲಿಲ್ಲ. ಆಗ ಕುಲಕರ್ಣಿಯವರು ಮನೆಗೆ ಬಂದು 10 ರೂಪಾಯಿ ನೋಟನ್ನು ಕೊಟ್ಟರು. ಫಕೀರನು ಆ 10 ರೂಪಾಯಿಯ ನೋಟನ್ನು ತೆಗೆದುಕೊಂಡು ಮೊದಲು ಅವರು ಕೊಟ್ಟ 9 ರೂಪಾಯಿಗಳನ್ನು ಮರಳಿ ಕೊಟ್ಟು ಹೊರಟು ಹೋದನು. ಅಪ್ಪ ಅವರು ತಾವು ಫಕೀರನಿಗೆ 10 ರೂಪಾಯಿಗಿಂತ ಕಡಿಮೆ ಕೊಡುತ್ತಿರಲಿಲ್ಲವೆಂದು ಈ ಹಿಂದೆ ಪತ್ನಿಯ ಮುಂದೆ ಹೇಳಿದರಷ್ಟೇ. ಆದುದರಿಂದಲೇ ಅವನು ಈ ರೀತಿ ಮಾಡಿದನು. ಇಲ್ಲಿ 9 ಅಂಕಿಯು ಅರ್ಥಗರ್ಭಿತವಾಗಿದೆ. ಇದು ನವರಸ ಭಕ್ತಿಗಳ ಪ್ರತೀಕ. ಬಾಬಾ ಅವರು ತಮ್ಮ ಕೊನೆಯ ಕಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ 9 ರೂಪಾಯಿಗಳು ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು. ಅಪ್ಪಾಸಾಹೇಬರು ಉದಯ ಪಟ್ಟಣವನ್ನು ಬಿಚ್ಚಿ ನೋಡಿದರು. ಅದರಲ್ಲಿ ಹೂವು ಅಕ್ಷತೆಗಳಿದ್ದವು. ಕೆಲವು ಕಾಲದ ನಂತರ ಶಿರಡಿಗೆ ಹೋದಾಗ ಬಾಬಾ ಅವರು ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನೂ ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡನು. ಆಗ ಅವರಿಗೆ ಉದಯ ಶಕ್ತಿಯ ಅರಿವಾಯಿತು. ಅವರು ಬಹಳ ಸಮರ್ಥರಾಗಿದ್ದರು. ಅವರಿಗೆ ಮೊದಲು 40 ರೂಪಾಯಿ ಮಾತ್ರ ಸಂಬಳ ದೊರಕುತ್ತಿತ್ತು. ಬಾಬಾ ಅವರ ಫೋಟೋ ಮತ್ತು ಉದಿ ದೊರಕಿದ ನಂತರ ಅದು 40 ರೂಪಾಯಿಗಳಿಗಿಂತ ಎಷ್ಟೋ ಮಡಿ ಹೆಚ್ಚಾಯಿತು. ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅವರ ಆಧ್ಯಾತ್ಮಿಕ ಬೆಳವಣಿಗೆಯೂ ಆಯಿತು. ಆದ್ದರಿಂದ ಬಾಬಾ ಅವರ ಉದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಹಾಕಿ ಪವಿತ್ರ ತೀರ್ಥವೆಂದು ಸೇವಿಸಬೇಕು. ಹರಿಭಾವು ಕರ್ಣಿಕ್. ಠಾಣಾ ಜಿಲ್ಲೆಯಲ್ಲಿ ಹರಿಭಾವು ಕರ್ಣಿಕ್ ಅವರು 1917ರ ಗುರುಪೂರ್ಣಿಮೆಯ ದಿನ ಶಿರಡಿಗೆ ಬಂದು ಬಾಬಾ ಅವರನ್ನು ಪೂಜಿಸುತ್ತಿದ್ದರು. ಅವರು ಬಾಬಾ ಅವರಿಗೆ ಬಟ್ಟೆ ಮತ್ತು ದಕ್ಷಿಣಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆದು ಮಸೀದಿಯಿಂದ ಕೆಳಗಿಳಿಯುತ್ತಿದ್ದರು. ಆದರೆ ಬಾಬಾ ಅವರಿಗೆ 1 ರೂಪಾಯಿ ದಕ್ಷಿಣೆಯನ್ನು ಕೊಡಬೇಕೆಂದು ಅಂದುಕೊಂಡಾಗ ಹಿಂದಿರುಗಿದರೆ ಅವರ ಹಿಂದೆಯೇ ಇದ್ದ ಶ್ಯಾಮ ಅವರು 1 ಸಾರಿ ಬಾಬಾ ಅವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂದಿರುಗಿ ಬರಬಾರದೆಂದು ಹೇಳಿದರು. ಆದ್ದರಿಂದ ಹಾಗೆಯೇ ಊರಿಗೆ ಹೊರಟರು. ನಾಶಿಕದಲ್ಲಿ ಕಾಳಾರಾಮನ ದರ್ಶನಕ್ಕೆಂದು ಅವರು ದೇವಾಲಯಕ್ಕೆ ಹೋದರು. ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಶ್ರೀ ನರಸಿಂಗ ಮಹಾರಾಜರು ಅಂದು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವರ ಹತ್ತಿರ ಬಂದು ಕೈ ಹಿಡಿದು, ನನ್ನ 1 ರೂಪಾಯಿ ಕೊಡು ಎಂದರು. ಕರ್ಣಿಕರಿಗೆ ಮಹಾ ಆಶ್ಚರ್ಯವಾಯಿತು. ತಾವು ಕೊಡಬಯಸಿದ್ದ 1 ರೂಪಾಯಿಯನ್ನು ಬಾಬಾ ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದ ಪಟ್ಟರು. ಈ ಕಥೆಯಿಂದ ಸಂತರೆಲ್ಲರೂ ಒಂದೇ,
ಅವರೆಲ್ಲರೂ ಒಂದೇ ಧ್ಯೇಯದಿಂದ ಜೀವಿಸುತ್ತಾರೆ ಎಂಬುದು ತಿಳಿದು ಬರುತ್ತದೆ. ಶ್ರೀ ಸಾಯಿ ಪ್ರಣ. ಇಲ್ಲಿಗೆ 33ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.